ವಿದ್ಯಾಸಂಸ್ಥೆ ಇದೆ. ಯಾವುದೇ ವಿದ್ಯಾಸಂಸ್ಥೆ ಎಕ್ಸಿಸ್ಟಿಂಗ್ ಯೂನಿವರ್ಸಿಟಿ ಕ್ಯಾನ್ ಆಪ್ಟ್ ಟು ಬಿಕಮ್ ಎನ್ ಪ್ರೈವೇಟ್ ಯೂನಿವರ್ಸಿಟಿ. ಯಾವುದೇ ಒಂದು ಅದಕ್ಕೆ ನಮ್ಮ ಸರ್ಕಾರದಲ್ಲಿ ನಾವೇ ಸರ್ಕಾರ ಅಂತಂದ್ರೆ ವಿಧಾನಸೌಧದಲ್ಲಿ ನಾವೇ ಕಾನೂನು ಪ್ರೈವೇಟ್ ಯೂನಿವರ್ಸಿಟಿ ಯಾವ ರೀತಿ ಇರಬೇಕು ಯಾರು ಕೊಡಬಹುದು ಅನ್ನೋದು ಒಂದು ಮಾಹಿತಿ ಇದೆ. ಒಂದು ಯಾವುದೇ ಸಂಸ್ಥೆ ನಡೆಸಬೇಕಾದ್ರೆ ಅದಕ್ಕೆ ಒಂದು ಈಗ ರಾಮಯ್ಯ ಇನ್ಸ್ಟಿಟ್ಯೂಟ್ ಅವರು ನಡೆಸ್ತಾ ಇದ್ರು 16 ವರ್ಷದಿಂದ ನಡೆಸ್ತಾ ಇದ್ರು. ಈಗ ಪಿ ಎಸ್ ಕಾಲೇಜ್ ಅವರು ನಡೆಸ್ತಾ ಇದ್ರು, ಸಿ ಎಮ್ ಆರ್ ಇನ್ಸ್ಟಿಟ್ಯೂಟ್ ಅವರು ನಡೆಸ್ತಾ ಇದ್ರು, ಕ್ರೈಸ್ಟ್ ಯೂನಿವರ್ಸಿಟಿ ನಡೆಸ್ತಾ ಇದ್ರು, ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ರು. ಅವರು ಆ ಸಂಸ್ಥೆನ ಸ್ವಲ್ಪ ಡೆವಲಪ್ ಆಗ್ತಿದ್ದಂಗೆ ಡೆವಲಪ್ ಇಂಟು ಪ್ರೈವೇಟ್ ಯೂನಿವರ್ಸಿಟಿ. ಅದಕ್ಕೊಂದು 25 ಎಕರೆ ಜಮೀನು ಇರಬೇಕು, ಒಂದಷ್ಟು ದುಡ್ಡು ಫಂಡ್ ಡೆಪಾಸಿಟ್ ಮಾಡಬೇಕು, ಫೈನಾನ್ಷಿಯಲ್ ಸಮ್ ಇರಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲೇ ನೀವೇ ನೀವು ಯು ಕ್ಯಾನ್ ಡೌನ್ಲೋಡ್ ಆನ್ ದಿ ವೆಬ್ಸೈಟ್ ಯಾವುದೋ ಇದಕ್ಕೆ ವಾಟ್ ಈಸ್ ದಿ ಕ್ರೈಟೀರಿಯಾ ಆಫ್ ಎ ಪ್ರೈವೇಟ್ ಯೂನಿವರ್ಸಿಟಿ. ಈಗ ಲಿಸ್ಟ್ ಎಲ್ಲ ಇಲ್ಲಿದೆ, ಯಾರು ಅದಕ್ಕೆ ಮೆಂಬರ್ಸ್ ಇದ್ದಾರೆ ಯಾರೆಲ್ಲ ಅವ್ರು ಇಟ್ಕೊಂಡಿದ್ದಾರೆ. ನಮ್ದೇನಾದ್ರೆ ತಗ್ರ ಎಲ್ಲ ಹೊಸ್ದಾಗೆ ಒಂದು ಟ್ರಸ್ಟೋ ಕಂಪ್ನಿನೋ ಏನೋ ಫಾರ್ಮ್ ಮಾಡಿರ್ಬೋದು. ಇನ್ ಅಡಿಷನ್ ಟು ದಿ ಅಪ್ಲೈಯಿಂಗ್ ವಿತ್ ದಿ ಮಾಡಲ್ ಗೈಡ್ಲೈನ್ಸ್ ದಿ ಎಕ್ಸಿಸ್ಟಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಪ್ಲೈಯಿಂಗ್ ಫಾರ್ ಎ ಪ್ರೈವೇಟ್ ಯೂನಿವರ್ಸಿಟಿ ಸ್ಟೇಟಸ್ ಎಕ್ಸಿಸ್ಟಿಂಗ್ ಪ್ರೈವೇಟ್ ಮಸ್ಟ್ ಮೀಟ್ ದಿ ಫಾಲೋಯಿಂಗ್ ಅಡಿಷನಲ್ ಎಲಿಜಿಬಿಲಿಟಿ ಕಾಂಪ್ಲೈನ್ಸ್ ಕ್ರೈಟೀರಿಯಾ. ದಿ ಇನ್ಸ್ಟಿಟ್ಯೂಷನ್ ಮಸ್ಟ್ ಹ್ಯಾವ್ ಎನ್ ಎಕ್ಸಿಸ್ಟಿಂಗ್ ಆಫ್ ಅಟ್ ಲೀಸ್ಟ್ 5 ಇಯರ್ಸ್ ಅಟ್ ದಿ ಟೈಮ್ ಆಫ್ ಅಪ್ಲಿಕೇಶನ್ ಅಂಡ್ ಮಸ್ಟ್ ಸಬ್ಮಿಟ್ ದಿ ಆಡಿಟೆಡ್ ಅಕೌಂಟ್ಸ್ ಫಾರ್ ದಿ ಸೇಮ್. ದಿ ಇನ್ಸ್ಟಿಟ್ಯೂಷನ್ ಮಸ್ಟ್ ಬಿ ಎನ್ ಇನ್ಸ್ಟಿಟ್ಯೂಷನ್ ಅಪ್ರೂವ್ಡ್ ಬೈ ದಿ ರಿಲೆವೆಂಟ್ ಸ್ಟ್ಯಾಟ್ಯೂಟರಿ ಬಾಡೀಸ್ ಕೌನ್ಸಿಲ್. ಇನ್ ಅಡಿಷನ್ ಟು ದಿ ಇನ್ಸ್ಟಿಟ್ಯೂಟ್ ಮಸ್ಟ್ ಒಬ್ಟೈನ್ ಎನ್ ಎನ್ ಓ ಸಿ ಫ್ರಮ್ ದಿ ಯೂನಿವರ್ಸಿಟಿ ಇನ್ ಕೇಸ್ ಆಫ್ ಇಟ್ ಇಸ್ ಆಲ್ರೆಡಿ ಅಫಿಲೇಟೆಡ್ ಟು ದಿ ಯೂನಿವರ್ಸಿಟಿ ಅಟ್ ದಿ ಟೈಮ್ ಆಫ್ ಮೈ ಟೈಮ್. ಆಮೇಲೆ ಹಿಂಗೆ ಸೊ ಸಂಸ್ಥೆನೇ ಇಲ್ಲ, 10 ಜನ ನಾವೆಲ್ಲ ಸೇರಿಕೊಂಡು ಒಂದು ಟ್ರಸ್ಟೋ ಒಂದು ಕಂಪ್ನಿನೋ ಫಾರ್ಮ್ ಮಾಡಿಬಿಟ್ಟು ಯಾರೋ ನಮ್ಗೆ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ದುಡ್ಡು ಮಾಡಿಬಿಟ್ಟು ಜಮೀನು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಯಾವುದೋ ಗೌರ್ಮೆಂಟ್ ಲ್ಯಾಂಡ್ನ ಅಲಾಟ್ ಮಾಡೋದು ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ದೇರ್ ಆರ್ ಪ್ರೆಸಿಡೆಂಟ್ಸ್, ನಾವು 25 ಎಕರೆ 50 ಎಕರೆ 100 ಎಕರೆ ಕೆಲವು ಸಂಸ್ಥೆಗಳಿಗೆಲ್ಲ ಮೊದಲು ಇಷ್ಟು ವರ್ಷ ಆಗಿರೋ ಸಂಸ್ಥೆಗಳಿಗೆಲ್ಲ ಕೊಟ್ಟಿರೋಂಥದ್ದೆಲ್ಲ ಇದೆ. ಇಲ್ಲಿ ಏರೋಸ್ಪೇಸ್ಗೋಸ್ಕರ, ಏರೋಸ್ಪೇಸ್ಗೆ ಇಟ್ ಈಸ್ ಎ ಕಮರ್ಷಿಯಲ್ ಲ್ಯಾಂಡ್. ಏರ್ಪೋರ್ಟ್ ಪಕ್ಕದಲ್ಲಿ ಏರೋಸ್ಪೇಸ್ ಮಾಡ್ತೀನಿ ಅಂತಂದ್ಬಿಟ್ಟು ನೀವು ತೆಗೆದುಕೊಂಡು ಅಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇನ್ನೂ ಜಾಸ್ತಿ ಅದ್ರ ಬಗ್ಗೆ ನಾಲೆಜ್ ಇಲ್ಲ, 1 ಎಕರೆ 10 ಕೋಟಿ ಬಾಳ್ತದೆ. ನಾನು ಅವೆಲ್ಲ ಮಾಡಿಲ್ಲ, ಇವ್ರಿಗಷ್ಟು ನಾಲೆಜ್ ಇಲ್ಲ. 1 ಎಕರೆ 10 ಕೋಟಿ ಬಾಳ್ತದೆ ಏರ್ಪೋರ್ಟ್ ಪಕ್ಕ. ಇದು ನ್ಯಾಷನಲ್ ಹೈವೇ ಇಂದ ನೀವು ಇಲ್ಲಿ ನೋಡಿ ಕ್ಯಾಬಿನೆಟ್ ನೋಟಲ್ಲಿ ಏನಿದೆ ಅಂತಂದ್ರೆ, ನ್ಯಾಷನಲ್ ಹೈವೇ ಇಂದ ಇನ್ ದಿಸ್ ಸರ್ಕಮ್ಸ್ಟೆನ್ಸ್ ಎಕ್ಸ್ಪ್ಲೈನ್ ಬ್ರೋ, ಗೌರ್ಮೆಂಟ್ ಈಸ್ ಪ್ಲೀಸ್ ಟು ಅಕಾರ್ಡ್ ಅಪ್ರೂವಲ್ ಆಫ್ 116 acres ಲ್ಯಾಂಡ್ ಅಡ್ಜಸ್ಟೆಡ್ ಟು ದಿ ಹೈಟೆಕ್ ಏರೋಸ್ಪೇಸ್ ಡಿಫೆನ್ಸ್ ಪಾರ್ಕ್ ಫೇಸ್ 2 ದೇವನಹಳ್ಳಿ ತಾಲೂಕ್ ಆಸ್ ಎನ್ ಎಕ್ಸ್ಕ್ಲೂಸಿವ್ ಅಪ್ರೋಚ್ ಫ್ರಮ್ ದಿ NH 207 ವಿತೌಟ್ ಎನಿ ಇನ್ಫ್ರಾಸ್ಟ್ರಕ್ಚರ್ ಅಟ್ ದಿ ಟೋಟಲ್ ಕಾಸ್ಟ್ ಆಫ್ ₹50 crores ಟು ದಿ ಸೆಂಟರ್ ಆಫ್ ಎಜುಕೇಷನ್ ಅಂಡ್ ಸೋಷಿಯಲ್ ಸ್ಟಡೀಸ್. ಸೊ ನ್ಯಾಷನಲ್ ಹೈವೇ ಇಂದ ನೇರವಾಗಿ ಅಪ್ರೋಚ್ ರೋಡ್ ಅಲ್ಲೆಲ್ಲ ಹೋಗಿದೆ. 1 ಎಕರೆಗೆ 7, 8, 10 ಕೋಟಿ ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇದೆ. ಬೇರೆಯವ್ರಿಗೆ ಇಂಡಸ್ಟ್ರೀಸ್ ಮಾಡೋರಿಗೆ ಒಂದು 3 ಕೋಟಿಗೋ 4 ಕೋಟಿಗೋ ಅವರೇನೋ ಮಾಡ್ತಾ ಇರ್ಬೋದು. ಒಟ್ಲೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇರೋದಾದರೆ ನೀವು ಇದನ್ನು ಮಾಡ್ತೀನಿ ಕೊಡ್ರಿ ಎಲ್ಲರೂ ಒಂದು ಕಡೆ. ಈಗ ಮಾಗಡಿಲಿ ಕೊಡ್ತಾ ಇದ್ದೀರಿ, ಇದಕ್ಕೆ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ 200 ಕೋಟಿ, 300 ಅದ್ರ ಪಕ್ಕ ಕೊಡಿ ಯಾರು ಬೇಡ ಅಂತ ಹೇಳ್ತಾರೆ ಗೌರ್ಮೆಂಟ್ ಲ್ಯಾಂಡ್ ಇದ್ರೆ. ವೈ ಆರ್ ಯು ಅಕ್ವೇರಿಂಗ್ ಎ ಪ್ರಾಪರ್ಟಿ ಫಾರ್ ಸಮ್ ಅದರ್ ಪರ್ಪಸ್ ಅಂಡ್ ವೈ ಆರ್ ಯು ಡಿವಿಯೇಟಿಂಗ್ ದಿಸ್? ಯು ಆರ್ ಸೆಟ್ಟಿಂಗ್ ಎ ವೆರಿ ಬ್ಯಾಡ್ ಪ್ರೆಸಿಡೆಂಟ್. ಒಂದು, ಅವ್ರಿಗೆ ಕ್ವಾಲಿಫಿಕೇಶನ್ ಇಲ್ಲ, ಎಲಿಜಿಬಿಲಿಟಿ ಇಲ್ಲ. ಎರಡನೇದು, ಬೇರೆ ಯಾವುದೋ ಒಂದು ವಿಚಾರಕ್ಕೆ ಮಾಡಿಬಿಟ್ಟು ನೀವು ಅಲ್ಲೇನಾದ್ರು ಏರ್ಪೋರ್ಟ್ ಪಕ್ಕದಲ್ಲಿ ಇಂಡಸ್ಟ್ರಿ ಬರಬೇಕು, ಐ ಟಿ ಪಾರ್ಕ್ ಬರಬೇಕು, ಮತ್ತೊಂದು ಬರಬೇಕು ಅಂತೇಳಿ ಕೊನೆಗೆ ನೀವು ಇದನ್ನ ಎತ್ಕೊಂಡೋಗಿ ಮಾಡ್ತಾ ಇರೋದು, ದಿಸ್ ಇಸ್ ನಾಟ್ ರೈಟ್. ಇದು ಕಾನೂನು ವಿರುದ್ಧವಾಗಿದೆ, ಜನನೂ ಒಪ್ಪೋದಿಲ್ಲ. ಇದು ನೀವು ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೀರಿ. ದಿಸ್ ಇಸ್ ಎ ಮಿಸ್ಯೂಸ್ ಆಫ್ ಪವರ್ ಟು ಪ್ರಮೋಟ್ ಆರ್ ಎಸ್ ಎಸ್ ಆಕ್ಟಿವಿಟೀಸ್. ಇಟ್ ಈಸ್ ಅನ್ ಪ್ಯೂರ್ಲಿ ಅನ್ ಆರ್ ಎಸ್ ಎಸ್ ಸೆಂಟರ್. ನಿನಗೆ ಹೆಸರು ಹಾಕೋ, ಹೀಗೆ ರಾಷ್ಟ್ರೀಯ ಆರ್ ಎಸ್ ಎಸ್ ಸ್ಕೂಲ್ಸ್ ಅಂತ ನಡೆಸ್ತಾ ಇದ್ದೀರಿ. ನಮ್ದೇನು ಅಭ್ಯಂತರ ಏನಿಲ್ಲ, ಬೋರ್ಡ್ ಹಾಕೋಬಿಡಿ ಯಾರು ಬೇಡ ಅಂತ ಹೇಳ್ತಾರೆ. ರಾಷ್ಟ್ರೀಯ ಪರಿಷತ್, ನೀವು ಆರ್ ಎಸ್ ಎಸ್ ಅವರು ಇನ್ಸ್ಟಿಟ್ಯೂಷನ್ ಅವರು ನಡೆಸ್ತಾ ಇದ್ದಾರೆ ಅಫಿಷಿಯಲ್ ಆಗಿ. ಆರ್ ಎಸ್ ಎಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ದೇರ್.
ಮಾಡ್ಕೊಳ್ಳಿ, ಅದ್ರ ಹೆಸರಲ್ಲಿ ಹಾಕಿ ಅರ್ಜಿ ಹಾಕ್ಬಿಡಿ ನೇರವಾಗಿ. ಇದಕ್ಕೆ ಯಾಕೆ ಹಿಂಗೆ ಬ್ಯಾಕ್ ಡೋರ್ ಇಂದ ಬರ್ತಾ ಇದ್ದೀವಿ ನೀವು? ಪ್ರಾಪರ್ಟಿ ಸಿಲ್ವಾ ಕಬ್ ಪಾರ್ಕ್ ನಮ್ಮ ಸದಾಶಿವ ನಗರದಲ್ಲಿ ಸಿ ಎಸ್ ಸೈಟು, ನಾನು 50 ವರ್ಷದಿಂದ ಪಾರ್ಕ್ನೇ ಆರ್ ಎಸ್ ಎಸ್ಗೆ ಫಿಟ್ನೆಸ್ ಸೆಂಟರ್ ಅಂತ ಅಂದ್ಬಿಟ್ಟು ಯೋಗ ಸೆಂಟರ್ ಅಂತ ಕೊಟ್ಬಿಟ್ಟು ತೊಗೊಂಡಿದ್ದೀರಾ. ಸೊ ದಿಸ್ ಈಸ್ ಮಿಸ್ ಯೂಸ್ ಆಫ್ ಪವರ್. ಕೂಡಲೇ ಗೌರ್ಮೆಂಟು ಇದನ್ನು ವಿಡ್ರಾ ಮಾಡಬೇಕು. ತೊಗೊಳ್ಳಿ ಎಲ್ಲ ಬಿಜಾಪುರ, ಗುಲ್ಬರ್ಗ, ಧಾರವಾಡ, ಉತ್ತರ ಕರ್ನಾಟಕದಲ್ಲಿ ಈಗ ಅಲ್ಲೆಲ್ಲ ಇಟ್ರಲ್ಲೆಲ್ಲ ಇಟ್ಕೊ ಅಗ್ರಿಬೊಮ್ಮನಳ್ಳಿ ಇದೆಯಪ್ಪ ನಿಮ್ಮದು, ಮಾಡಿ ಅಲ್ಲಿ ಯಾರು ಬೇಡ ಅಂತ ಹೇಳ್ತಾರೆ. ಯಾಕೆ ಇಂಥ ಜಾಗಗಳು ತೆಗೆದುಕೊಂಡೋಗಿ ನೀವು ಈ ಕಮರ್ಷಿಯಲ್ ಜಾಗಗಳನ್ನ ಈ ಹುಡುಗರುಗಳಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥ ಜಾಗನ ಅಕ್ವೈರ್ ಮಾಡಿಬಿಟ್ಟು ಇಂಥ ಕೆಲಸಕ್ಕೆ ನೀವು ಉಪಯೋಗಿಸ್ತಾ ಇರೋದು ಇದು ಸರಿ ಇಲ್ಲ. ಈಗಾಗಲೇ ಬಿಲ್ ಪಾಸ್ ಆಗಿದೆ, ಒಂದು ನಿಮಿಷ. ಇದು ಇವತ್ತು ಮೇಲ್ಮನೆಗೆ ಬರುವಂಥ ಸಾಧ್ಯತೆ ಇದೆ. ಈಗ ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಮತ್ತು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅನೇಕ ವಿಚಾರಗಳನ್ನು ವ್ಯಕ್ತ ಮಾಡ್ಯಾರ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಆ ಬಿಲ್ಗೆ ಬೈ ಟೂತ್ ಆ್ಯಂಡ್ ನೇಲ್ ವಿ ವಿಲ್ ಅಪೋಸ್ ಇನ್ ದ ಅಪರ್ ಹೌಸ್. ಥ್ಯಾಂಕ್ ಯು. ಇವೆಲ್ಲ ಈಗೇನೆ ಗಾಂಧಿ ಹೆಸರು ಹೇಳ್ಕೊತಾರೆ, ಅಂಬೇಡ್ಕರ್ ಹೆಸರು ಹೇಳ್ಕೊತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರು ಹೇಳ್ಕೊತಾರೆ, ಮೌಲಾನಾ ಆಜಾದ್ ಹೆಸರು ಹೇಳ್ಕೊತಾರೆ, ನೆಹರು ಹೆಸರು ಹೇಳ್ಕೊತಾರೆ. ಅವರ ಇದು ಮುಖವಾಡ ಹಾಕೊಳಕ್ಕೆ, ಚಾಣಕ್ಯನ ಮುಖವಾಡ ಅಷ್ಟೇ. ಅವಳು ಮಾಡೋದಿಲ್ಲ, ಮನುವಾದಿಗಳ ಕೆಲಸ ಏನಿತ್ತು ಅದನ್ನೇ ಮಾಡೋದು, ಚಾತುರ್ವರ್ಣ ವ್ಯವಸ್ಥೆ, ಶ್ರೇಣೀಕೃತ ಸಮಾಜ ಅದನ್ನೇ ಮಾಡೋದು. ಓಕೆ ಓಕೆ, ತ್ಯಾಂಕ್. ನಾವು ಕಟ್ಟಬೇಡಿ ಅಂತ ಎಲ್ಲಿ ಹೇಳಿದ್ದೀವಿ? ನಾವೇನು ಹೇಳಿದ್ದೀವಿ ಅಂದರೆ ದೇವಸ್ಥಾನಗಳು ಕಟ್ಬಿಟ್ಟಿದ್ದಾರೆ, ದೇವಸ್ಥಾನಗಳನ್ನು ಕಟ್ಬಿಟ್ಟಿದ್ದಾರೆ, ಕಟ್ಬಿಟ್ಟಿರೋರನ್ನ ಸಂರಕ್ಷಣೆ ಮಾಡಿ. ಸುಪ್ರೀಂ ಕೋರ್ಟ್ ಆದೇಶ 2009 ಸುಪ್ರೀಂ ಕೋರ್ಟ್ನವ್ರು ಆದೇಶ ಮಾಡಿದ್ದಾರೆ, ಸಾರ್ವಜನಿಕ ಸ್ಥಳಗಳಲ್ಲಿ, ರಸ್ತೆ ಮುಂತಾದ ಜಾಗಗಳಲ್ಲಿ ಸಾರ್ವಜನಿಕರಿಗೆ ಅಡ್ಡಿಯಾಗ್ತಕ್ಕಂಥ ಕಡೆ ದೇವಸ್ಥಾನಗಳು ಕಟ್ಟಿದ್ರೆ ಅವನ್ನ ಧ್ವಂಸ ಮಾಡಬೇಕು ಅಂತ ಹೇಳಿದರೆ, ಈಗಾಗಲೇ ಕೆಲವೆಲ್ಲ ಧ್ವಂಸ ಮಾಡಿದ್ದಾರೆ. ಬಟ್ ನಾವೇನು ಹೇಳ್ತೀವಿ ಅಂತಂದರೆ, ಅದು ಚರ್ಚ್ ಆಗಲಿ, ಮಸೀದಿ ಆಗಲಿ, ದೇವಸ್ಥಾನ ಆಗಲಿ, ಬೌದ್ಧ ವಿಹಾರ ಆಗಲಿ, ಅಥವಾ ಸಿಖ್ ಇದಾಗಲಿ, ಈಗಾಗಲೇ ಕಟ್ಬಿಟ್ಟಿರೋದ್ರಿಂದ ಅವನ್ನ ಅವ್ರಿಗೆ ತೊಂದರೆಗಾಗದ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ದೀವಿ. ನಾನು ಕೂಡ ದೇವಸ್ಥಾನ ಒಡೆದಾಕೋದು ಸರಿ ಇಲ್ಲ, ನಂಜನ ಕೊಡೋದು ಅಂತ ಹೇಳಿದ್ದೀನಿ. ನಾವು ದೇವಸ್ಥಾನಗಳಿಗೆ ವಿರುದ್ಧ ಇಲ್ಲ, ಕಾಂಗ್ರೆಸ್ ಪಾರ್ಟಿ ದೇವಸ್ಥಾನಗಳಿಗೆ ವಿರುದ್ಧ ಇಲ್ಲ, ನಾವು ಚರ್ಚ್ಗಳಿಗೆ ವಿರುದ್ಧ ಇಲ್ಲ, ಮಸೀದಿಗಳಿಗೆ ವಿರುದ್ಧ ಇಲ್ಲ. ಬಟ್ ಸೌಹಾರ್ದತೆ ಇರಬೇಕು ಅಂತ ಹೇಳೋರು ಅಷ್ಟೇ. ನಾವು ಎಲ್ಲ ಧರ್ಮಗಳ ಸೌಹಾರ್ದತೆ ಇರಬೇಕು ಅಂತಕ್ಕಂಥದ್ದು, ಧರ್ಮ ಸಹಿಷ್ಣುತೆ ಇರಬೇಕು ಅಂತ ಹೇಳೋರು ನಾವು ಅಷ್ಟೇ. 1.5 ಕೋಟಿಗೆ ಪರ್ಚೇಸ್ ಇದನ್ನು ಕಾಂಪನ್ಸೇಷನ್ ಕೊಟ್ಟು ತಗೊಂಡಿದ್ದಂಥ ಜಮೀನನ್ನು 116 ಎಕರೆ 16 ಗುಂಟಿಯನ್ನು 50 ಕೋಟಿಗೆ ಕೊಟ್ಟಿರ್ತಕ್ಕಂಥದ್ದು, ಅದು 300-400 ಕೋಟಿ ಬೆಲೆ ಬಾಳ್ತಕ್ಕಂಥ ಪ್ರಾಪರ್ಟಿ. ಅದರಿಂದ ಸರ್ಕಾರಕ್ಕೆ ನಷ್ಟ ಆಗಿದೆ, ಅದನ್ನು ವಿರೋಧ ಮಾಡ್ತೀವಿ. ಮತ್ತು ಈ ಚಾಣಕ್ಯ ಯೂನಿವರ್ಸಿಟಿ ಇದೆಯಲ್ಲ, ಇದು ಮನುವಾದಿಗಳು ಕಟ್ಟಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಕ್ವಾಲಿಫೈಡ್ ಇವರಿಗೆ ಯಾವುದೇ ಕ್ವಾಲಿಫಿಕೇಷನ್ಸ್ ಇಲ್ಲ, ಅದರಿಂದ ಇವರಿಗೆ ಪ್ರೈವೇಟ್ ಯೂನಿವರ್ಸಿಟಿ ಮಾಡಿರ್ತಕ್ಕಂಥ ಅರ್ಹತೆಗಳಿಲ್ಲ, ಅದನ್ನು ಕೂಡ ವಿರೋಧ. ಮತ್ತೆ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಸರ್ಕಾರಕ್ಕೆ ನಷ್ಟ ಅಂದ್ರೆ ಜನರಿಗೆ ನಷ್ಟ. ಈಗ ರೈತರ ಜಮೀನುಗಳನ್ನ ಕಿತ್ಕೊಂಡು ನಾವು ಯಾವುದೋ ಮನುವಾದಿಗಳು ಮಾಡ್ತೀವಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನೋದಕ್ಕೆ, ರೈತರಿಂದ ಜಮೀನು ಕಿತ್ಕೊಂಡು ಅವ್ರಿಗೆ ಕೊಡೋದಿದೆಯಲ್ಲ, ಆಮೇಲೆ ಕಡಿಮೆ ರೇಟಿಗೆ ಕೊಡೋದಿದೆಯಲ್ಲ, ನನ್ನ ಪ್ರಕಾರ ಇದು ಇಟ್ಸ್ ಎ ಲೂಟ್. ಇಟ್ಸ್ ಎ ಲೂಟ್. 300-400 ಕೋಟಿ ಬೆಳೆ ಬಾಳ್ತಕ್ಕಂಥದ್ದನ್ನ, ಇಂಡಸ್ಟ್ರಿ ಮಾಡಲಿಕ್ಕೆ ಅಕ್ವೈರ್ ಮಾಡಿದಂಥದ್ದನ್ನ, ಯಾವುದೇ ಸಂಸ್ಥೆ ಎಜುಕೇಷನ್ ಸಂಸ್ಥೆ ಇಲ್ಲದೆ ಇರತಕ್ಕಂಥದ್ದನ್ನ, ಒಂದು ಶೆಸ್ ಸಂಸ್ಥೆ ಅಂತ ಹೇಳ್ಕೊಂಡು ಅವರಿಗೆ ಕೊಟ್ಟಿದಾರಲ್ಲ, ಇದು ನನ್ನ ಪ್ರಕಾರ
ಸ್ವಜನ ಪಕ್ಷಪಾತ ಮತ್ತು ಫೇವರಿಟಿಸಂ ಆಗ್ತದೆ. ಫೇವರಿಟಿಸಂ ಅನ್ನೋ ಪದ ಇದೆಯಲ್ಲ ಅದಕ್ಕೆ ಅದರಡಿನಲ್ಲಿ ಬರೋದಿದೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಬಿಲ್ ಪಾಸ್ ಆಗಿರಬಹುದು, ಯೂನಿವರ್ಸಿಟಿ ಬಿಲ್ ಪಾಸ್ ಆಗಿರಬಹುದು, ಕೂಡಲೇ ಈ ಲ್ಯಾಂಡ್ ಗ್ರ್ಯಾಂಟ್ ಮಾಡಿದರಲ್ಲ ಇದನ್ನು ರದ್ದು ಮಾಡಬೇಕು. ಮತ್ತು ಅದಕ್ಕೆ ಈ ಚಾಣಕ್ಯ ಯೂನಿವರ್ಸಿಟಿ ಆಗಲಿಕ್ಕೆ ಯಾವುದೇ ಅರ್ಹತೆ ಇಲ್ಲಿರೋದ್ರಿಂದ ಅವ್ರಿಗೆ ಖಾಸಗಿ ಯೂನಿವರ್ಸಿಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಜನರ ಹಣನ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೀವಿ ನಾವು. ಕಮಿಟೆಡ್ ಎಕ್ಸ್ಪೆಂಡಿಚರ್ 102% ಆಗಿಬಿಟ್ಟದೆ. ಮನುವಾದಿಗಳ ಯೂನಿವರ್ಸಿಟಿ, ನಾನು ಚಾಣಕ್ಯ ಅವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಚಾಣಕ್ಯ ಅವರು ಹೆಂಗೆ, ಅವ್ರ ಇತಿಹಾಸ ಏನು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅವರು ಮನುವಾದಿ ಫ್ಯಾಮಿಲಿಗೆ ಸೇರಿದವರು. ಅದರಿಂದ ಚಾಣಕ್ಯ ಅವ್ರ ಬಗ್ಗೆ, ನಾನು ಚಾಣಕ್ಯನ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕೆ ಹೋಗಲ್ಲ. ಆದರೆ ಇವರು ಮನುವಾದಿಗಳು, ಎಲ್ಲ ಆರ್ ಎಸ್ ಎಸ್ನವರು ಇದ್ದಾರಲ್ಲ, ಮನುವಾದಿಗಳು ಎಂಥ ಇನ್ಸ್ಟಿಟ್ಯೂಷನ್ ತೆಗಿಬೋದು ಇವರು? ಮತ್ತೆ ಮನುವಾದಿ ಏನು ಚತುರ್ವರ್ಣ ವ್ಯವಸ್ಥೆ ಇದು ಮಾಡಿದ್ರಲ್ಲ, ಆ ಚತುರ್ವರ್ಣ ವ್ಯವಸ್ಥೆಯನ್ನು ಮತ್ತೆ ಪುನರುಜ್ಜೀವನ ಮಾಡ್ತಕ್ಕಂಥ ಹೈರಾರ್ಕಿ, ಕಾಸ್ಟ್ ಹೈರಾರ್ಕಿ ಇರ್ತಿತ್ತಲ್ಲ, ಅದನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಂತ ನಾನು ಊಹಿಸ್ಕೊಂಡಿದ್ದೀನಿ. ಶ್ರೇಣೀಕೃತ ಸಮಾಜ, ಶ್ರೇಣೀಕೃತ ವ್ಯವಸ್ಥೆ, ಶ್ರೇಣೀಕೃತ ವ್ಯವಸ್ಥೆ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂಥ ಇದಕ್ಕೆ ಆತರಾತ್ರವಾಗಿ ಚರ್ಚೆನೂ ಇಲ್ಲದೇನೆ ಮಾಡಿರೋದು. ನಮ್ಮ ಸ್ಪೀಕರ್ ಕೂಡ ಅದು ಭಾಳ ಚೆನ್ನಾಗಿದೆ ಅಂಥೇಳಿ ಅದಕ್ಕೆ ತಾರೀಫ್ ಮಾಡ್ತಾರೆ. ಇಲ್ಲ ಇಲ್ಲ, ಇದು ಆಗಲೇಬೇಕು. ಮತ್ತು ಇದಕ್ಕೆ ಏನು ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಸ್ಪೀಕರ್ ಅವರು 8-9 ಬಿಲ್ಗಳಿದ್ರು ಕೂಡ ಕೆಳಗಡೆ ಇದ್ದದ್ದು ಇದನ್ನು ಸಬ್ಜೆಕ್ಟನ್ನು ಇದಕ್ಕೆ ತಗೊಂಡು ಚರ್ಚೆ ಮಾಡಿಸ್ತಾರೆ ನಿನ್ನೆ. ಅವರು ಸ್ಪೀಕರ್ ಆದವರು ಇಂಪಾರ್ಷಿಯಲ್ ಆಗಿರಬೇಕು. ಇ ಮಸ್ಟ್ ಬಿ ಅಬೌವ್ ಪಾಲಿಟಿಕ್ಸ್, ಅಬೌವ್ ಪೊಲಿಟಿಕಲ್ ಪಾರ್ಟೀಸ್. ಇಂಪಾರ್ಷಿಯಲ್ ಆಗಿರಬೇಕು. ನಿನ್ನೆ ಅವರು ನಡ್ಕೊಂಡಂಥ ರೀತಿ ಇಂಪಾರ್ಷಿಯಲ್ ಆಗಿ ಕಾಣ್ತಾ ಇರಲಿಲ್ಲ. ಇದು ಒಂದು ದೊಡ್ಡ ಹಗರಣ. ಅವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದು ಯೂನಿವರ್ಸಿಟಿ ಮಾಡ್ತೀವಿ ಅಂತಂದರೆ ನಿಯಮಾವಳಿಗಳ ಪ್ರಕಾರ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಜನಿಷೆ ಅದ್ಯಾವುದಾದ್ರು ಆಗ್ತು ಹಾಂ, ಪ್ರೈವೇಟ್ ಇದು ಪ್ರೈವೇಟ್ ಯೂನಿವರ್ಸಿಟಿ ಮಾಡಲಿಕ್ಕೆ ಹೋಗ್ತಿರೋದು, ಗೌರ್ಮೆಂಟ್ ಯೂನಿವರ್ಸಿಟಿ ಅಲ್ಲ. ಚಾಣಕ್ಯ ಯೂನಿವರ್ಸಿಟಿ ಅಂತ ಮಾಡಿರ್ತಾ ಇರೋದು ಪ್ರೈವೇಟ್ ಯೂನಿವರ್ಸಿಟಿ. ಈ ಪ್ರೈವೇಟ್ ಯೂನಿವರ್ಸಿಟೀಸ್ ಮಾಡೋಕ್ಕೆ ನಿಬಂಧನೆಗಳಿದ್ದಾವೆ, ಏನೇನು ಮಾಡಬೇಕು ಅಂತ. ಆ ನಿಬಂಧನೆಗಳನ್ನೆಲ್ಲ ಗಾಳಿಗೆ ತೂರಿ ಅವರು ಜಾಗ ಅಕ್ವೈರ್ ಮಾಡಿಕೊಟ್ಟಿದ್ರೆ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ರೆ ನಂದೇನು ತಕರಾರು ಇರ್ತಿರಲಿಲ್ಲ. ಒಂದು ನಿಬಂಧನೆಗಳ ಅನುಸಾರವಾಗಿ ಕೊಡಬೇಕು, ನಿಬಂಧನೆಗಳ ಅನುಸಾರವಾಗಿ ಯೂನಿವರ್ಸಿಟಿ ಮಾಡಬೇಕು. ಮೂರನೇದು ಜಮೀನು ಕೊಡುವಾಗ ಮಾರ್ಕೆಟ್ ಅಲ್ಲಿ KIDB ಎಷ್ಟು ಇಂಡಸ್ಟ್ರಿ ಮಾಡಲಿಕ್ಕೆ ಬೆಲೆ ನಿಗದಿ ಮಾಡ್ತಾರೆ, ಆ ಪ್ರಿವೈಲಿಂಗ್ ಪ್ರೈಸ್ ಪ್ರಕಾರ ಕೊಡಬೇಕು. ಅದನ್ನು ಮಾಡಿಲ್ಲ ಇವರು. ಕೊರೋನಾ ಟೈಮ್ನಲ್ಲಿ ಸೆಕೆಂಡ್ ವೇವ್ ಬಂದಿರೋಂಥ ಸಂದರ್ಭದಲ್ಲಿ ಆತಾತುರವಾಗಿ ಈ ಜಮೀನನ್ನು ಕೊಟ್ಟಿರೋದು ಕ್ಯಾಬಿನೆಟ್ ಬಂದಿದ್ದಕ್ಕವರು 26/4/2021 ಕೊರೋನಾ 2 ಅಲೆ ಇದ್ದಂಥ ಸಂದರ್ಭದಲ್ಲಿ
ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರತಕ್ಕಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಂತ ತಕ ಬಂದು ಇದನ್ನ ಕೊಟ್ಟಿದ್ದಂತೆ. ಇದು ಮನುವಾದಿಗಳ ಯೂನಿವರ್ಸಿಟಿ ಆಗ್ತದೆ. ಇವರು ವಿದ್ಯಾಸಂಸ್ಥೆಗಳೇ ಇಲ್ಲೇ ಇರ್ತಕ್ಕಂಥ ಒಂದು ಶಿಸ್ ಅಂತಕ್ಕಂಥ ಸಂಸ್ಥೆ 116 ಎಕರೆ 16 ಗುಂಟಿಯನ್ನು 50 ಕೋಟಿ ರೂಪಾಯಿಗೆ ಕೊಡಿದರು. 50 ಕೋಟಿ ರೂಪಾಯಿಗೆ ಕೊಟ್ಟಿದ್ದಾರೆ. ರೈತರು ಕೊಟ್ಟಿರ್ತಕ್ಕಂಥ ಕಂಪನ್ಸೇಷನ್ ಸರ್ಕಾರ ಕೊಟ್ಟಿರೋದು 175 ಕೋಟಿ. ಇದನ್ನ ಈ ಶೆಸ್ ಸಂಸ್ಥೆಗೆ ಕೊಡಲಿಕ್ಕೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಅದು ಯಾವತ್ತಾದದ್ದು? 28/4/2021 ಆದೇಶ ಆಗಿದೆ. 28/4/2021 ಆದೇಶ ಆಗಿದೆ. ಈ ಜಮೀನನ್ನು JDBO ಅಕ್ವೈರ್ ಮಾಡ್ತಿದ್ದೀವಿ.